ನಮಸ್ಕಾರ ನಾನ್ ಶರಣಯ್ಯ ಸ್ವಾಮಿ ಕಿಸಾನ್ ವಾರ್ತೆಗೆ ಸ್ವಾಗತ ನಾವು ಕೃಷಿಯಲ್ಲಿ ಯಾವ ಬೆಳೆಗಳನ್ನು ಆಯ್ಕೆ ಯಾವ ಯಾವ ಆಯ್ಕೆ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡ್ರೆ ರೈತ ಸಬಲೀಕರಣ ಆಗ್ತಾನೆ ಅವ್ನ ಸಾಲ ಮುಕ್ತನಾಗ್ತಾನೆ ಮತ್ತು ಸಮಗ್ರತೆ ಬರ್ತದೆ ಹೇಗೆ ಬರ್ತದೆ ಪರಿಸರಕ್ಕೆ ಹೇಗೆ ಅನುಕೂಲ ಆಗ್ತದೆ ಮತ್ತು ಅದು ಹೆಂಗೆ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾನೆ ಅನ್ನುವಂಥ ಒಂದು ಮೂಲಭೂತ ಒಂದು ಈ ಈ ಒಂದು ವಿಚಾರವನ್ನು ಇಟ್ಕೊಂಡು ನರಗುಂದದ ಹಿರೇಮಠದ ಸ್ವಾಮೀಜಿಗಳು ತಮ್ಮದೇ ಆದ ಒಂದು ಕಾನ್ಸೆಪ್ಟನ್ನು ಅವರು ಬಂದಿದ್ದಾರೆ ಈ ಒಂದು ಸಮಗ್ರತೆ ಇಂಟಿಗ್ರೇಷನ್ ಅಥವಾ ನಾವೇನು ಹೇಳ್ತೀವಿ ಅಮೂಲಾಗ್ರಹ ಆಗಿರ್ತಕ್ಕಂತಹ ಒಂದು ಈ ಹೈನುಗಾರಿಕೆ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳು ಮತ್ತು ಅರಣ್ಯ ಬೆಳೆಗಳನ್ನು ಬೆಳೆಯುವ ಮೂಲಕ ಸಬಲೀಕರಣ ಆಗ್ಬೋದು ಯಾವ ಪ್ರಮಾಣದಲ್ಲಿ ಬೆಳೀಬೋದು ಏನನ್ನು ಬೆಳೀಬೋದು ಅನ್ನೋದನ್ನು ಅವರ ಒಂದು ಮಾತಿನಲ್ಲಿ ಅಥವಾ ಅವರ ಒಂದು ಸಂದೇಶದಲ್ಲಿ ತುಂಬ ಸೊಗಸಾಗಿ ಹೇಳಿದ್ದಾರೆ ಈ ಯುವ ಸ್ವಾಮೀಜಿಗಳು ಈ ದಿಸೆಯಲ್ಲಿ ರೈತರಲ್ಲಿ ಈ ಒಂದು ಈ ಸ್ವಾಮೀಜಿಗಳ ವಾಕ್ಯಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಪಾಲಿಸುವುದಾದರೆ ನಮ್ಮ ಆರ್ಥಿಕ ಮಟ್ಟ ಮತ್ತು ಪರಿಸರದ ಆಗಿರ್ತಕ್ಕಂಥ ಏರುಪೇರುಗಳು ಮತ್ತು ಸಮತೋಲನ ಆದೀತು ಅನ್ನುವಂತಹ ಭಾವನೆ ಕಿಸಾನ್ ವಾರ್ತೆಯದಾಗಿದೆ ದಯಮಾಡಿ ಇದನ್ನು ಎಲ್ಲ ಯುವ ರೈತರು ಬಹಳ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ದಿಸೆಯಲ್ಲಿ ಸ್ವಾಮೀಜಿಗಳ ಸಂದೇಶವನ್ನು ಕಿಸಾನ್ ವಾರ್ತೆ ಈ ಮೂಲಕ ಸಾಧನೆಪಡಿಸ್ತಾ ಇದೆ ಶರಣ್ ರೀ ನಮ್ಮ ನೋಡುಗರಿಗೆ ತಮ್ಮ ಪರಿಚಯ ನಾವು ಎಲ್ರಿಗೂ ಶರಣ್ ಶರಣಾರ್ಥಿಗಳು ನಾವು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಶ್ರೀ ಸಿದ್ದೇಶ್ವರ ಪಂಚಗ್ರಹ ಗುಡ್ಡದ ಹಿರೇಮಠದ ಸ್ವಾಮಿಗಳು ನಮ್ಮ ಹೆಸರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಂಥೇಳಿ ಇಲ್ಲೇನು ಕಾಣ್ತಾ ಇದ್ದೀವಲ್ಲ ನಾವು ಇದು ಅದಕ್ಕಿಂತ ಮುಂಚೆ ಈ ನಮ್ಮ ಧಾರ್ಮಿಕ ಗುರುಗಳದು ಪ್ರಥಮವಾಗಿ ಆಧ್ಯಾತ್ಮ ಮತ್ತು ಸೇವಾ ಕ್ಷೇತ್ರದಿರ್ತದೆ ಕೃಷಿ ಕ್ಷೇತ್ರಗಳಲ್ಲಿ ಅಪರೂಪ ಆದರೂ ತಮ್ಮಗೆ ಯಾವ ರೀತಿಯಿಂದ ಆಸಕ್ತಿ ಬಂತು ಇರ್ಬೋದು ಸ್ವಲ್ಪ ನಮ್ಮ ನೋಡುಗರಿಗೆ ತಿಳಿಸ್ತಿರ್ಬೋದು ಖಂಡಿತ ಖಂಡಿತ ಏನಿಲ್ಲ ನೋಡಿ ಯಾವುದೇ ಒಂದು ಮಠಗಳನ್ನು ತೆಗೆದುಕೊಳ್ಳಿ ನೀವು ಆ ಮಠಗಳಿಗೆ ಭೂಮಿ ಅಂತ ಇರ್ತದೆ ಕೃಷಿ ಮಾಡಲಿಕ್ಕೆ ಭೂಮಿ ಅಂತ ಇರ್ತದೆ ಎಲ್ಲ ಮಠ ಮಾನ್ಯಗಳು ಮೊದಲಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಕೃಷಿಯನ್ನೇ ಮಾಡ್ತಿದ್ದವು ಕೃಷಿನೇ ಮೂಲ ಆದಾಯವಾಗಿತ್ತು ಅದಕ್ಕಾಗಿ ರಾಜ ಮಹಾರಾಜರುಗಳಾಗಿರ್ಬೋದು ದೇಸಕತ್ತಿ ಮನೆತನದವರಾಗಿರ್ಬೋದು ಅಥವಾ ಭಕ್ತರು ಮಠಕ್ಕೆ ಭೂಮಿಯನ್ನು ದಾನ ಕೊಡ್ತಿದ್ದರು ಹಾಗೆಯೇ ಈ ಮಠಕ್ಕೂ ಕೂಡ ಪಂಚಗ್ರಹ ಗುಡ್ಡದ ಹಿರೇ ಮಠಕ್ಕೆ ನೂರಾರು ಎಕರೆ ಭೂಮಿ ಇದೆ ಆ ಭೂಮಿಯನ್ನು ಹಿಂದೆ ಹಿಂದಿನ ಕಾಲದಿಂದಲೂ ಬಂದಿರುವಂಥದ್ದು ನಾವು ತಿಳ್ಕೊಳ್ಬೇಕು ನೀವು ಕೇಳಿದ ಪ್ರಶ್ನೆ ಭಾಳ ಚಲೋ ಆಯ್ತು ಅದು ಈಗೇನು ನೀವು ಕೇಳಿದಿರಲ್ಲ ಪ್ರಶ್ನೆ ಇದು ಮೂಲ ಕೃಷಿ ಪದ್ಧತಿ ಅಂತಂದರೆ ಮಠ ಮಾನ್ಯಗಳು ಬೆಳೆದಿರೋದೇ ರೈತರಿಂದ ರೈತರು ಕೊಟ್ಟಿರ್ತಕ್ಕಂಥ ದೌಶಧಾನ್ಯಗಳಿಂದ ನಾವು ಭಿಕ್ಷೆಯನ್ನು ಬೇಡಕ್ಕೆ ಹೋದರೆ ಜೋಳಿಗೆಯನ್ನು ಹಾಕ್ಕೊಂಡು ಹೋದರೆ ಯಾವಾಗ ರೈತರು ಕೊಟ್ಟಿರ್ತಕ್ಕಂಥ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಜೋಳ ಆಗಿರ್ಬೋದು ಅವನ್ನೆಲ್ಲ ತೆಗೆದುಕೊಂಡು ಬಂದೇ ನಾವು ಏನು ಮಾಡ್ತಿದ್ವಿ ಪ್ರಸಾದಗಳನ್ನು ಪ್ರಸಾದ ಮಠದಲ್ಲಿ ದಾಸವನ್ನು ನಡೆಸ್ತಿದ್ವಿ ಒಂದು ಕಾಲದಲ್ಲಿ ಏನಾಯಿತು ಅಂತಂದ್ರೆ ಆಗಿನ ಕಾಲದಲ್ಲಿ ಮಳೆ ಎಲ್ಲ ಭಾಳ ಯಥೇಚ್ಛವಾಗಿರೋದರಿಂದ ಅದು ನಡೀತಿತ್ತು ಕಾಲಕ್ರಮೇಣ ಮಠಗಳಿಗೆ ಭೂಮಿ ಯಾಕೆ ಇದ್ದಾವೆ ಅಂತಂದರೆ ಯಾವಾಗ ಬರಗಾಲದ ಛಾಯೆ ಮೂಡಿದಾಗ ಸಮಾಜದಲ್ಲಿ ಭಕ್ತರಿಗೆ ಅನ್ನದ ಕೊರತೆ ಆದಾಗ ಅಲ್ಲಿ ತೊಂದರೆ ಆದಾಗ ನಾವೇನು ಭಿಕ್ಷೆ ಮಾಡ್ಕೊಂಡು ಬಂದಿರ್ತೀವಲ್ಲ ಭಿಕ್ಷೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ದವಸ ಧಾನ್ಯಗಳು ಅದರ ಜೊತೆಗೆ ಮಠಮಾನ್ಯಗಳಿಗಿರತಕ್ಕಂಥ ಈ ಭೂಮಿಯನ್ನು ಉಪಯೋಗ ಮಾಡಿಕೊಂಡು ನಾವೇನು ಬೆಳೆದಿರ್ತೀವಲ್ಲ ಆ ಬೆಳೆಗಳನ್ನು ಮತ್ತೆ ಸಮಾಜಕ್ಕೆ ಕೊಡುವಂಥ ಪದ್ಧತಿ ಇತ್ತು ಅಲ್ಲಿ ತೊಂದರೆ ಆದಾಗ ಈಗ ಏನಾಗಿದೆ ಅಂದರೆ ಕಾಲಕ್ರಮೇಣ ಅದೆಲ್ಲ ಬದಲಾಗಿ ಭೂಮಿಗಳು ಇದ್ರೂ ಕೂಡ ಕೃಷಿಯನ್ನು ಮಾಡೋರು ಬಹಳ ಕಡಿಮೆ ಆಗ್ಯಾರ ನೀವು ಹಿಂದಿನ ಕಾಲದಲ್ಲಿ ನಾವೆಲ್ಲಿಯೂ ಈ ಖಾನಾವಳಿಗಳು ಹೋಟೆಲ್ಗಳು ಇವನ್ನೆಲ್ಲಿ ಕಾಣ್ತಿರಲಿಲ್ಲ ಮಠಗಳೇ ಅವಕ್ಕೆ ಮೂಲ ಕೇಂದ್ರಗಳಾಗಿದ್ದವು ಅದಕ್ಕೆ ಮಠಗಳಿಗೆ ಒಂದಿಷ್ಟು ಭೂಮಿ ಇತ್ತು ಅಂತಂದ್ರೆ ಆ ಭೂಮಿಯಿಂದ ಬಂದಿರತಕ್ಕಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಭಕ್ತರು ಕೊಟ್ಟಿರ್ತಕ್ಕಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ದಾಸೋಹ ಏನಿದೆಯಲ್ಲ ಇದೊಂದು ನಡೆದುಕೊಂಡು ಬಂದಿರತಕ್ಕಂಥ ಧಾರ್ಮಿಕ ಪರಂಪರೆ ಪರಂಪರೆ ಆಗಿರೋದರಿಂದ ದಾಸೋಹದ ಪರಂಪರೆಯೇ ಮುಖ್ಯ ಮಠಕ್ಕೆ ದಾಸೋಹ ಅಂದರೆ ಅನ್ನ ದಾಸೋಹ ಅದರ ಜೊತೆಗೆ ಜ್ಞಾನ ದಾಸೋಹ ಮುಖ್ಯವಾಗಿರುವಂಥದ್ದು ಅದರ ಜೊತೆಗೆ ನಾವು ವಿಶೇಷವಾಗಿ ಈಗ ಕೃಷಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಏನು ಕೇಳಿದ್ರಲ್ಲ ನಾವು ಮಾಡ್ತಾ ಇರೋದು ನೋಡಿ ಈಗ ಯಾಕೆ ನೀವು ಕೃಷಿಯನ್ನು ಇದ್ರಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಬಿಟ್ಟು ಅಂತಂದರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡು ತಪಸ್ಸನ್ನು ಮಾಡಿಕೊಂಡು ಕೂರುವಂಥದ್ದು ಅದು ನಮ್ಮದೊಂದು ಧರ್ಮ ಅದನ್ನು ಬೇಡ ಅಂತ ಹೇಳೋಂಗಿಲ್ಲ ಅದರ ಜೊತೆಗೆ ಇದನ್ನ ಯಾಕೆ ಮಾಡಬೇಕು ಅಂತಂದರೆ ನಮ್ಮ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ರೈತರು ಭಾಳ ಗೊಂದಲದಲ್ಲಿದ್ದಾರೆ ಅಷ್ಟೇ ಅಲ್ಲದೇ ಒಂದಿಷ್ಟು ನಮ್ಮಲ್ಲಿರುವಂಥ ಅಜ್ಞಾನದಿಂದ ನಾವು ಕೃಷಿಯನ್ನು ಮಾಡ್ತಾಯಿದ್ದೀವಿ ಅನುಭವ ಕಡಿಮೆ ಇದೆ ಆ ಕೃಷಿ ಲಾಭದಾಯಕ ಆಗಬೇಕು ಅದರ ಜೊತೆಗೆ ನಮ್ಮ ರೈತರು ಒಳ್ಳೆಯ ಕೃಷಿಯನ್ನು ಮಾಡಬೇಕು ಅದರಲ್ಲಿ ಸಾವಯವ ಕೃಷಿಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ಫಸ್ಟ್ ಮ ಮೊಟ್ಟ ಮೊದಲಿಗೆ ನನಗೆ ಕೃಷಿಯನ್ನು ಮಾಡಬೇಕು ಅಂದಾಗ ಇದರಲ್ಲಿ ಆಸಕ್ತಿ ಏನು ಇರಲಿಲ್ಲ ನನಗೂ ಕೂಡ ಯಾವಾಗ ನಾನು ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಅಂಥೇಳಿ ಕಾಡಸಿದ್ದೇಶ್ವರ ಮಠ ಇದೆ ಕನ್ನೇರಿ ಒಳಗಡೆ ಅದು ಮಹಾರಾಷ್ಟ್ರದೊಳಗೆ ಕೊಲ್ಲಾಪುರದ ಹೈವೇಗಿಂದ ಎಂಟು ಕಿಲೋಮೀಟರ್ ಒಳಗಡೆ ನಿಜವಾಗ್ಲೂ ಅವರೊಬ್ಬ ಕೃಷಿ ಋಷಿ ಅದರ ಜೊತೆಗೆ ರಾಷ್ಟ್ರಸಂತರು ಇವತ್ತಿಗೂ ಅವರು ಮಠದಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ಆಕಳುಗಳಿದೆ ಅವರು ಸಾವಯವ ಕೃಷಿಯನ್ನು ಮಾಡ್ತಾರೆ ಒಂದು ದಿವಸ ನಾವು ಶಿಬಿರಕ್ಕೆ ಹೋಗಿದ್ವಿ ಅಲ್ಲಿ ಶಿಬಿರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ವಾತಾವರಣವನ್ನೆಲ್ಲ ನೋಡಿದಾಗ ನಿಜವಾಗಲೂ ಆ ಗುರುಗಳಿರುವಂತಹ ಕೃಷಿ ಆಸಕ್ತಿಯ ಜೊತೆಗೆ ದೇಶೀಯ ಸಂಸ್ಕೃತಿ ಬಗ್ಗೆ ಇರುವಂತಹ ಒಂದು ಆ ವಾತಾವರಣವನ್ನು ನೋಡಿ ನಾವು ಯಾಕೆ ಮಾಡಬಾರ್ದು ಗುರುಗಳಿಗೂ ಅಲ್ಲಿ ಭೂಮಿ ಇದೆ ನಮಗೂ ಭೂಮಿ ಇದೆ ಓ ಹಾಗಾದರೆ ಭೂಮಿ ಇರೋದೇ ಕೃಷಿಯನ್ನು ಮಾಡೋಕ್ಕೆ ಅಂದರೆ ನಾವು ಮೊದಲು ಗುರುಗಳು ಕೃಷಿಯನ್ನು ಮಾಡಿ ಭಕ್ತರಿಗೆ ತೋರಿಸಿದಾಗ ಭಕ್ತರು ಅದರ ಹಾದಿಯಲ್ಲಿ ಹೋಗ್ತಾರೆ ಯಾವಾಗ ಗುರುಗಳು ಒಳ್ಳೆಯ ಮಾತನ್ನು ಹೇಳಿದಾಗ ಧರ್ಮದ ಮಾತನ್ನು ಹೇಳಿದಾಗ ಕೇಳ್ತಾರಲ್ಲ ಹಾಗೇನೆ ಕೃಷಿಯನ್ನು ನಾವು ಮಾಡಿ ತೋರಿಸಿದರೆ ಅವರು ಕೂಡ ಸಾವಯವ ಕೃಷಿಯನ್ನು ಮಾಡ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಸಮಗ್ರ ಬೇಸಾಯ ಕೃಷಿ ಪದ್ಧತಿ ಅಂತ ಹೇಳಿ ಆರು ಎಕರೆಯನ್ನು ಪ್ರಾಯೋಗಿಕವಾಗಿ ನಾವು ಮಾಡಿದ್ದೀವಿ ನೀವು ಎಲ್ಲ ಸುತ್ತಲೂ ಕಾಣ್ತಾ ಇದ್ದೀರಿ ಇಲ್ಲಿ ಇಲ್ಲಿ ಎಲ್ಲ ಥರದ ಹಣ್ಣಿನ ಗಿಡಗಳಿದೆ ಅದರ ಜೊತೆಗೆ ಶ್ರೀಗಂಧ ಇದೆ ರಕ್ತಚಂದನ ಇದೆ ಮಾವಿದೆ ಕರ್ಬೇವಿದೆ ಬಾರ್ಡ್ರಿಗೆ ಸಾಗವಾನಿ ಇದೆ ತೆಂಗಿದೆ ಅದರ ಜೊತೆಗೆ ಪ್ರಾಯೋಗಿಕವಾಗಿ ನಾವು ಇಲ್ಲಿ ಒಂದಿಷ್ಟು ಮಾವಿನ ಜೊತೆಗೆ ನಿಂಬು ಹಾಕಿದ್ದೀವಿ ಅದರ ಜೊತೆಗೆ ಚಿಕ್ಕು ಹಾಕಿದ್ದೀವಿ ಸಪೋಟಾ ಅಂತ ಕರಿತೇವೆ ಸೀಬೆ ಅಂತ ಕರಿತೇವಲ್ಲ ಅವನ್ನ ಅಂದರೆ ಪ್ರಾಯೋಗಿಕವಾಗಿ ಏನೇನು ಬೇಕು ಅವನ್ನೆಲ್ಲ ನಾವು ಹಾಕ್ಕೊಂಡಿದ್ದೀವಿ ನಿಮಗೆ ಕಾಣ್ಬೋದು ಇಲ್ಲಿ ನೋಡಿ ಬಾಳೆನೂ ಕೂಡ ನಾವು ಹಾಕಿದ್ದೀವಿ ಅಂದರೆ ಪ್ರಾಯೋಗಿಕವಾಗಿ ಸಮಗ್ರ ಕೃಷಿಯನ್ನು ಮಾಡಿದರೆ ಚೆನ್ನಾಗಿ ಲಾಭ ಬರುತ್ತೆ ಚಲೋ ಲಾಭ ಬರುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ಇದನ್ನು ಪ್ರಾಯೋಗಿಕವಾಗಿ ಮಾಡಿದ್ದೀವಿ ಈಗ ನಾವೆಲ್ಲ ಇದರಲ್ಲಿ ಒಂದು ಆದಾಯ ತಕ್ಕೊಂಡಿದ್ದೀವಿ ಈಗ ತಾವು ಕಾಣ್ಬೋದು ಆಗಲೇ ವಿಷಯ ಹೇಳ್ತಾ ಇದ್ದೆ ನಿಮಗೆ ಅಂದರೆ ಒಬ್ಬ ರೈತನಿಗೆ ಆದಾಯ ಅನ್ನುವಂಥದ್ದು ಬರ್ತಾ ಇರಬೇಕು ಈಗ ದೀರ್ಘಾವಧಿ ಬೆಳೆಗಳ ಯಾವುವು ಅಲ್ಪಾವಧಿ ಬೆಳೆಗಳೇ ಆಗಲು ಅದರ ಜೊತೆಗೆ ತಿಂಗಳು ಎರಡು ತಿಂಗಳಿಗೆ ವಾರಕ್ಕೆ ಬರುವಂಥ ಆದಾಯಗಳು ಅವನ್ನೆಲ್ಲ ಇದರಲ್ಲಿ ಪ್ರಾಯೋಗಿಕವಾಗಿ ನಾವು ಮಾಡಿದ್ದೀವಿ ನೀವು ಕಾಣ್ಬೋದು ಈಗೇನು ನಾವಿಲ್ಲಿ ಈಗಾಗಲೇ ಮೆಣಸಿನ ಗಿಡಗಳನ್ನು ತೆಗೆದುಕೊಂಡು ಬಿಟ್ಟಿದ್ದೀವಿ ಎಲ್ಲ ಹರಗಿದ್ದೀವಿ ಇಲ್ಲಿ ಮೆಣಸಿನ ಗಿಡಗಳನ್ನು ತೆಗೆದುಕೊಂಡು ಬಿಟ್ಟಿದ್ದೀವಿ ಅಂದರೆ ನಮಗೆ ಮೂರು ತಿಂಗಳಿಗೆ ಆದಾಯ ಚೆಲುವಾಗಿಬಿಡುತ್ತೆ ರೈತನಿಗೆ ಆದಾಯ ಇಲ್ಲದೆ ಇದ್ದರೆ ಮನೋಬಲ ಕುಗ್ಗಿಬಿಡ್ತದೆ ಅದಕ್ಕಾಗಿ ನಾವು ಮೂರು ತಿಂಗಳಲ್ಲಿ ಒಂದಿಷ್ಟು ಆದಾಯ ತೆಗೆದುಕೊಳ್ಬೇಕು ಅಂತಂದರೆ ಮೆಣಸಿನ ಗಿಡಗಳನ್ನು ನಾವು ಹಾಕಿದ್ವಿ ಆ ಕಡೆ ಏನಿದೆಯಲ್ಲ ನಾವು ಅಲ್ಲಿ ಬದನೆ ಗಿಡಗಳನ್ನು ಹಾಕಿದ್ದೀವಿ ಅಂದರೆ ಅವನಿಗೆ ತಿಂಗಳ 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 ಒಬ್ಬ ನೌಕರಿದಾರ ಹೆಂಗಿರ್ತಾನೋ ಹಂಗೆ ಆದಾಯ ಬರಬೇಕು ಆದಾಯ ಬರಬೇಕು ಅಂತಂದರೆ ಆದಾಯ ಹೇಗೆ ಬರಬೇಕು ಅನ್ನುವಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಆ ಬೆಳೆಗಳನ್ನು ಆಯ್ಕೆ ಮಾಡಿ ನಾವು ಹಾಕ್ಕೋಬೇಕು ನೀವು ಕಾಣ್ತಾ ಇದ್ದೀರಿ ಒಂದು ಹತ್ತರಿಂದ ಹನ್ನೆರಡು ವರ್ಷ ಪೇರು ಬಂದರೆ ಅದು ಒಂದು ವರ್ಷದ ಆದಾಯ ಆಯಿತು ನಮಗೆ ವರ್ಷಕ್ಕೆ ಅಂದರೆ ಅಂದರೆ ನಮಗೊಂದು ಹನ್ನೆರಡು ತಿಂಗಳಿಗೆ ಇದು ಪ್ರಾರಂಭ ಆಗಿಬಿಡುತ್ತೆ ಅದರ ಜೊತೆಗೆ ನೀವು ಶ್ರೀಗಂಧವನ್ನು ಕಾಣ್ತಾ ಇದ್ದೀರಿ ಕನಿಷ್ಠ ನಿಮಗೊಂದು ಹದಿನೇಳರಿಂದ ಹದಿನೆಂಟು ವರ್ಷ ಬೇಕು ಇದಕ್ಕೆ ಅದ್ರ ಜೊತೆಗೆ ರಕ್ತ ಚಂದನವನ್ನು ನಾವು ಹಾಕಿದ್ದೇವೆ ಇಲ್ಲಿ ರಕ್ತ ಚಂದನ ಕಾಣ್ತಾ ಇದೆ ನೋಡಿ ನಿಮಗೆ ಆ ರಕ್ತ ಚಂದನ ಕನಿಷ್ಠ ಅಂದರೂ ಒಂದು ಇಪ್ಪತ್ತೊಂದರಿಂದ ಒಂದು ಇಪ್ಪತ್ತೈದು ವರ್ಷ ಬೇಕು ಆ ಇಪ್ಪತ್ತೈದು ವರ್ಷ ಅಂದರೆ ಇವೆಲ್ಲ ಡಿಪಾಸಿಟ್ ಇಟ್ಟಂಗೆ ನಾವು ಹೆಂಗೆ ಈಗ ರಿಟೈರ್ಮೆಂಟ್ ಆದಾಗ ಒಬ್ಬ ನೌಕರಿದಾರನಿಗೆ ರಿಟೈರ್ಮೆಂಟ್ ಅಂತ ಹೆಂಗೆ ಬರ್ತೈತೆ ಹಂಗೆ ರೈತನಿಗೆ ರಿಟೈರ್ಮೆಂಟ್ ಅನ್ನುವಂಥದ್ದು ಆವಾಗ ಅವನಿಗೆ ಏನೂ ಇಲ್ಲದೆ ಇರುವಂಥ ಸಮಯದಲ್ಲಿ ಈ ಮರಗಳು ಅವನಿಗೆ ಧೈರ್ಯವನ್ನು ಕೊಡ್ತವೆ ಅವನಿಗೆ ಬೇಕಾಗಿರುವಂಥ ರಿಟೈರ್ಮೆಂಟ್ ಹಣ ಏನಿದೆ ಅಲ್ಲ ಆ ಹಣವೂ ಕೂಡ ನಮಗೆ ಸಿಗುತ್ತೆ ಅನ್ನೋವಂಥದ್ದು ಇದು ನೋಡಿ ಇಷ್ಟು ಚೆನ್ನಾಗಿ ಬಂದಿರುವಂಥ ಶ್ರೀಗಂಧ ಅಂದರೆ ಈ ಒಂದು ತೋಟದಲ್ಲಿ ಸಮಗ್ರ ಕೃಷಿಯನ್ನು ನಾವು ಏನು ಮಾಡಿದ್ದೇವೆಲ್ಲ ಎಲ್ಲ ಥರದ ಸಸಿಗಳು ಇದೆ ನಮ್ಮದೊಂದು ಇದೆ ಏನು ಅಂತಂದರೆ ಯಾವುದೇ ಒಬ್ಬ ರೈತ ನೂರಕ್ಕೆ ನೂರು ಕೃಷಿಯನ್ನು ಮಾಡಬೇಕಾಗಿತ್ತು ಅಂತಂದರೆ ಮೂವತ್ತ್ಮೂರು 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 ಪ್ಲಸ್ ಒನ್ ಹೇಳಿ ಒಂದು ಕಲ್ಪನೆಯನ್ನು ಮಾಡಿಕೊಂಡಿದ್ವಿ ಹೇಗೆ ಈಗ ಅಬ್ದುಲ್ ಕಲಾಂ ಅವರು ಭಾರತ ದೇಶವನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕಾದ್ರೆ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡ್ರು ಆ ಟ್ವೆಂಟಿ ಟ್ವೆಂಟಿಯನ್ನು ಹಿಡ್ಕೊಂಡು ಒಬ್ಬ ಕ್ರಿಕೆಟೇ ಕ್ರಿಕೆಟಿಗರು ಅದನ್ನು ಐ ಪಿ ಎಲ್ ಅಂತ ಮಾಡಿಕೊಂಡು ಭಾಳ ಅದ್ಭುತವಾಗಿ ಇಡೀ ಜಗತ್ತಿಗೆ ತೋರಿಸಕತ್ತಾರೆ ಹಾಗೆ ನಾವು ರೈತರಾದಂಥವ್ರು ಏನು ಕಲ್ಪನೆ ಮಾಡ್ಕೋಬೇಕು ಅಂತಂದರೆ ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ತ್ರೀ ಪ್ಲಸ್ ಒನ್ ಅಂತಂದರೆ ಒಬ್ಬ ರೈತ ಒಂದು ಎಕರೆದಲ್ಲಿ ಮೂರು ಪರ್ಸೆಂಟು ಹಾರ್ಟಿಕಲ್ಚರ್ ಏನು ನಾವು ತೋಟಗಾರಿಕಾ ಬೆಳೆಗಳನ್ನು ಏನು ಬೆಳಿತೀವಿ ಆ ಬೆಳೆಗಳಿರಬೇಕು ಅದರ ಜೊತೆಗೆ ಮೂರು ಪರ್ಸೆಂಟು ಈಗೇ ನೀವು ಅರಣ್ಯ ಕೃಷಿ ಅಂತ ನಾವೇನು ಕರಿತೀವಲ್ಲ ಅರಣ್ಯ ಬೆಳೆಗಳು ಯಾವುದೇ ಇರಲಿ ಬೇವು ಇರ್ಬೋದು ಶ್ರೀಗಂಧ ಇರ್ಬೋದು ರಕ್ತ ಚಂದನ ಇರ್ಬೋದು ಹಲಸು ಇರ್ಬೋದು ಮಾವು ಇರ್ಬೋದು ಹೀಗೆ ಹತ್ತು ಹಲವಾರು ಅರಣ್ಯ ಬೆಳೆಗಳೇನದವಲ್ಲ ಕೃಷಿ ಮಾಡುವಂಥ ಮರಗಳೇನದವಲ್ಲ ಆ ಬೆಳೆಗಳಿಗೆ ಅನುಕೂಲವಾಗುವಂತಹ ಬೆಳೆಗಳನ್ನು ಹಾಕುವಂಥದ್ದು ಮೂರು ಪರ್ಸೆಂಟ್ ಅದು ಇರಬೇಕು ಕೃಷಿ ಬೆಳೆಗಳು ಒಂದು ಹಾರ್ಟಿಕಲ್ಚರ್ ತೋಟಗಾರಿಕಾ ಕೃಷಿ ಅಂತಂದರೆ ಅದರ ಜೊತೆಗೆ ಅರಣ್ಯ ಕೃಷಿ ಇನ್ನೊಂದು ನಾವು ಏನು ಮನುಷ್ಯರು ಅಥವಾ ಇವರೆಲ್ಲ ನಾವು ಬೆಳಿತೀವಲ್ಲ ಗೋಧಿ ಜೋಳ ಆಯಾ ವಾತಾವರಣಕ್ಕೆ ತಕ್ಕಂಗೆ ಏನೇನು ಬೆಳೆಗಳಿದ್ದಾವೆ ಆ ಬೆಳೆಗಳನ್ನು ಹಾಕುವಂಥದ್ದು ಇದರಲ್ಲಿ ನಾನು ಹೆಸರು ಹಾಕಿದ್ದೆ ಮುಂಗಾರಿ ಹೆಸ್ರನ್ನು ತಗೊಂಡಿದ್ದೀನಿ ಉದ್ದನ್ನು ತಗೊಂಡಿದ್ದೀನಿ ಇದನ್ನು ಹಾಕುವಂಥದ್ದು ಅದು ಮೂವತ್ತ್ಮೂರು ಪರ್ಸೆಂಟ್ ಇರಬೇಕು ಮೂರು ಮೂವತ್ತ್ಮೂರು ಪರ್ಸೆಂಟ್ ಅಂತ ಹೇಳ್ತಾ ಇದ್ನಲ್ಲ ನಾನು ನಿಮಗೆ ಈ ಅರಣ್ಯ ಕೃಷಿ ಬೆಳೆ ಅದರ ಜೊತೆಗೆ ತೋಟಗಾರಿಕಾ ಬೆಳೆಗಳು ಇನ್ನೊಂದು ಫೀಲ್ಡ್ ಕ್ರಾಪ್ ಅಂತ ಏನು ಇದ್ದೀವಿ ನಾವು ರೈತರು ಸಾಮಾನ್ಯವಾಗಿ ಬೆಳೆಯುವಂತಹ ಗೋಧಿ ಜೋಳ ಹೆಸರು ಇವೆಲ್ಲವೂ ಫೀಲ್ಡ್ ಕ್ರಾಪನ್ನು ಆಯಾ ಸಮಯಕ್ಕೆ ತಕ್ಕಂಗೆ ಆಯಾ ತತ್ತಿಗಳು ಅಂತ ಬರ್ತವೆ ಆ ತತ್ತಿಗಳ ತಕ್ಕಂಗೆ ಬೆಳೆಯುವಂಥದ್ದನ್ನು ಮಾಡಿದರೆ ನಾವು ಅದರ ಜೊತೆಗೆ ಆ ಅದನ್ನು ಮೂವತ್ತ್ಮೂರು ಪರ್ಸೆಂಟು ಪ್ಲಸ್ ಒನ್ ಅಂತಂದರೆ ಹಸುಗಳು ಎಮ್ಮೆ ಇವೇನು ರೈತರಿಗೆ ಅನುಕೂಲವಾಗುವಂತಹ ಜಾನುವಾರುಗಳು ಅಂತ ನಾವು ಕರಿತೀವಲ್ಲ ಆ ಎಲ್ಲ ಆ ಎಲ್ಲ ಪ್ರಾಣಿಗಳಿಗೆ ಅನುಕೂಲ ಆಗುವಂತಹ ಹುಲ್ಲನ್ನು ಬೆಳೆಯುವಂಥದ್ದು ಅದಕ್ಕೆ ಬೇಕಾಗುವಂಥ ಮೇವನ್ನು ಬೆಳೆಯುವಂಥದ್ದು ಬೆಳೆದರೆ ಒನ್ ಪರ್ಸೆಂಟ್ ಅಂದರೆ ಮೂವತ್ತ್ಮೂರು 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 ಪರ್ಸೆಂಟ್ ತೊಂಬತ್ತೊಂಬತ್ತು ಪ್ಲಸ್ ಒನ್ ನೂರು ನೂರಕ್ಕೆ ನೂರು ಒಬ್ಬ ರೈತ ಲಾಭದಾಯಕವಾಗಿ ಕೃಷಿಯನ್ನು ಮಾಡಬೇಕಾಗಿತ್ತು ಅಂತಂದರೆ ಈ ಥರದಲ್ಲಿ ಹೋದರೆ ಅವನಿಗೆ ಲಾಭದಾಯಕ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿ ನಾವು ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದೀವಿ ಒಬ್ಬ ಸ್ವಾಮಿಗಳಾಗಿ ಕೃಷಿಯನ್ನು ಮಾಡಬಾರ್ದು ಅಂತಲ್ಲ ಸ್ವಾಮಿಗಳಾದಂಥವರು ಎಷ್ಟು ಹೊತ್ತು ನಾವು ಪೂಜೆಯನ್ನು ಮಾಡ್ಕೋತೇವೆ ಅಷ್ಟು ಹೊತ್ತು ಕೃಷಿ ಕಡೆ ಗಮನವನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅದು ಅತಿ ಹೆಚ್ಚು ಅವರ ಗಮನಕ್ಕೆ ಬರುತ್ತೆ ನಾವು ಹೇಳಿದಾಗ ಅವ್ರಿಗೆ ಏನೋ ಒಂದು ನಂಬಿಕೆ ಆ ನಂಬಿಕೆಯೊಳಗಡೆ ಕೃಷಿಯನ್ನು ಮಾಡಿದಾಗ ಅವರ ಮನೋಬಲನೂ ಹೆಚ್ಚುತ್ತೆ ಅಂಥೇಳಿ ನಾನು ಹೇಳ್ತಾ ಇದ್ನಿಲ್ಲ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರೇ ನನಗೆ ಕೃಷಿಗೆ ಪ್ರೇರೇಪಣೆ ಅನ್ನುವಂಥದ್ದು ಇವತ್ತು ಶ್ರೀಮಠ ಅಂದರೆ ನರಗುಂದದ ಪಂಚಗ್ರಹ ಗುಡ್ಡದ ಹಿರೇಮಠ ಏನಿದೆ ಅಲ್ಲ ಅದಕ್ಕೂ ಕೂಡ ನೂರಾರು ಎಕರೆ ಭೂಮಿ ಇರೋದರಿಂದ ಇಲ್ಲಿ ನಾವು ಯಾವುದೇ ಒಂದು ನೀರಾವರಿ ಸೌಲಭ್ಯ ಇಲ್ಲ ಇಲ್ಲಿ ನಾವೇ ಕೊಳವೆ ಬಾವಿಗಳನ್ನು ಬೋರ್ವೆಲ್ಗಳನ್ನು ಹಾಕಿಸಿ ಡ್ರಿಪ್ ಮಾಡಿದ್ದೀವಿ ಅದರ ಜೊತೆ ಕೊಳವೆ ಬಾವಿ ನೀರು ಒಂದು ಕೆರೆಯನ್ನು ಕೃಷಿ ಹೊಂಡವನ್ನು ಮಾಡಿದ್ದೀವಿ ಆ ಕೃಷಿ ಹೊಂಡ ಹೊಂಡದಲ್ಲಿ ಡ್ರಂಪ್ ಮಾಡ್ತೀವಿ ಇಲ್ಲಿ ಆರು ಎಕರೆಯೊಳಗೆ ಸಮಗ್ರ ಬೇ ಕೃಷಿಯನ್ನು ಬೇಸಾಯವನ್ನು ಮಾಡಿದ್ದೀವಿ ನಮ್ಮದು ಇನ್ನೂ ಹತ್ತು ಎಕರೆ ಕಬ್ಬಿದೆ ಆ ಕಬ್ಬನ್ನು ಒಂದು ಮಾಡಲಾಗಿ ನಾವು ಬೆಳೆದಿದ್ದೀವಿ ಅದರ ಬಗ್ಗೆ ನಾನು ಅಲ್ಲಿ ಹೋಗಿ ನಿಮಗೆ ತಿಳಿಸ್ತೇನೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಯಾವ ರೀತಿ ಅಂತಂದರೆ ಬರಗಾಲ ಅನ್ನುವಂಥದ್ದು ಬಹಳ ಇರೋದರಿಂದ ರೈತರು ಏನು ಮಾಡಬೇಕು ಅನ್ನುವಂಥ ದಿಕ್ಕಿನಲ್ಲಿಲ್ಲ ಅದಕ್ಕಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಬಂದುಬಿಡ್ತಾರೆ ಯಾಕಂದರೆ ಮನಸ್ಸು ಬಿಡ್ತೈತಿ ಸಾಲ ಮಾಡಿಕೊಂಡಿರ್ತಾರೆ ಹಾಗಾಗಿ ಅತಿ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಬೆಳೆದು ಆದಾಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನುವುದಕ್ಕೆ ಪ್ರಾಯೋಗಿಕವಾಗಿ ಇದೊಂದು ಪಾಠಶಾಲೆ ಕೃಷಿ ಪಾಠಶಾಲೆ ಆಗಲಿ ಅಂಥೇಳಿ ನಾವು ಸ್ವಾಮುಗಳಾಗಿ ಈ ಒಂದು ಕೃಷಿಯನ್ನು ಮಾಡಿದ್ದೀವಿ ಹಾರ್ಟಿಕಲ್ಚರ್ ಮತ್ತು ಅದರ ಜೊತೆಗೆ ಫೀಲ್ಡ್ ಕ್ರಾಪ್ಸು ಅದರ ಜೊತೆಗೆ ಅರಣ್ಯ ಕೃಷಿ ಇರಲಿ ಅಂಥೇಳಿ ಅವ್ರಿಗೊಂದು ಮಾಡಲು ಆಗಲಿ ಅಂಥೇಳಿ ಒಂದು ಆರು ಎಕರೆಯಲ್ಲಿ ಕೃಷಿಯನ್ನು ಮಾಡಿದ್ದೀವಿ ನಮ್ಮ ರೈತರಿಗೆ ಈ ಒಂದು ತೋಟವನ್ನು ನೋಡಿದಾಗ ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಗೊತ್ತಾಗ್ತದೆ ಇದರಲ್ಲಿ ಯಾವ್ಯಾವ ಈಗ ಬೆಳೆಗಳು ಅಂತ ಹೇಳಿದರೆ ಎಷ್ಟು ಶ್ರೀಗಂಧದವೇ ಎಷ್ಟು ಈಗ ನೋಡಿ ನಾವು ಶ್ರೀಗಂಧ ಒಂದು ಸಾವಿರ ಶ್ರೀಗಂಧ ಇದೆ ಒಂದಿಷ್ಟು ಹೋಗಿದೆ ಅದು ಏನು ಮಾಡೋಕ್ಕಾಗಂಗಿಲ್ಲ ಶ್ರೀಗಂಧ ಅದರ ಜೊತೆಗೆ ರಕ್ತಚಂದನವನ್ನು ಕಾಣ್ತಾ ಇದ್ದೀವಿ ಅದು ಒಂದು ಸಾವಿರ ಇದೆ ಒಂದು ಹದಿನಾರು ನೂರು ಪೇರು ಇದೆ ಅಂದರೆ ಸಿ ಬಿ ಅಂತ ನಾವು ಕರಿತೀವಲ್ಲ ಪೇರು ಇದೆ ಅದರ ಜೊತೆಗೆ ಬಾರ್ಡ್ರಲ್ಲಿ ತಾವು ಕಾಣ್ಬೋದು ಅಲ್ಲಿ ತೆಂಗಿದೆ ಹಾಗಾಗಿ ಸಮಗ್ರ ಕೃಷಿ ಬೇಸಾಯ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೀವಿ ಇವು ಪೇರು ಇದೆ ರಕ್ತ ಚಂದನೂ ಇದೆ ಆ ಕಡೆ ಶ್ರೀಗಂಧ ಇದೆ ಅದರ ಜೊತೆಗೆ ಮಧ್ಯದಲ್ಲಿ ಅಲ್ಪಾವಧಿ ಬೆಳೆಗಳು ಅಂತಂದರೆ ನಮಗೆ ಹಾಕಿದ ಒಂದು ಎರಡು ಮೂರು ತಿಂಗಳಲ್ಲಿ ತಿಂಗಳ ವಾರ ವಾರ ಆದಾಯ ಕೊಡುವಂಥದ್ದು ಬದನೆಯನ್ನು ನಾವು ಕಾಣ್ತಾ ಇದ್ದೀವಿ ಬದನೆಕಾಯಿ ಕ ಅಂತೀವಲ್ಲ ನೋಡಿ ಈ ಬದನೆಕಾಯಿ ಏನೇ ಕಾಣ್ತಾ ಇದೆಯಲ್ಲ ಹೀಗೆ ಮಧ್ಯದಲ್ಲಿ ನಾವು ಬದನೆ ಹಾಕೋದ್ರಿಂದ ನೋಡಿ ಅಷ್ಟು ಸಮೃದ್ಧಿಯಾಗಿ ಅದು ಕೂಡ ಪೇರು ಇದೆ ಗಿಡ ಅದರ ಜೊತೆಗೆ ಇಲ್ಲಿ ಬದನೆ ಇದೆ ಅದು ಒಂದು ವರ್ಷಕ್ಕೆ ಎರಡು ಆದಾಯವನ್ನು ಕೊಟ್ಟರೆ ಇದು ನಾವು ಹಾಕಿದ ಒಂದು ಎರಡು ಮೂರು ತಿಂಗಳಲ್ಲಿ ಬದನೆಯ ವಾರಕ್ಕೆ ಆದಾಯ ಬಂದಂಗೆ ನಮಗೆ ಆಯಾ ಸಂತೆಯಲ್ಲಿ ಮಾರಿದಾಗ ಅಂದರೆ ರೈತನ ಕೈಯಲ್ಲಿ ದುಡ್ಡು ಇತ್ತು ಅಂತಂದರೆ ಅವ್ರಿಗೊಂದು ಹುಮ್ಮಸ್ಸು ಬರುತ್ತೆ ಇನ್ನೊಂದು ಏನಾದರೂ ಮಾಡಬೇಕು ಅನ್ನುವಂಥ ಮನಸ್ಸು ಬರುತ್ತೆ ವಾರಕ್ಕೆ ಆದಾಯ ಬಂದರೆ ಅವನ ಮನೆತನದ ಖರ್ಚು ವೆಚ್ಚಗಳು ಇವು ಕೂಡ ನಿರ್ವಹಿಸೋದ್ರಿಂದ ಈ ಥರದ ಅಲ್ಪಾವಧಿಯ ಬೆಳೆಗಳನ್ನು ನಾವು ಹಾಕೋದು ಭಾಳ ಒಳ್ಳೆಯದಂತು ಇದೇ ಥರ ಇಲ್ಲಿ ಬದನೆಯನ್ನು ಹಾಕಿದ್ದೀವಿ ಆ ಕಡೆ ಮೆಣಸಿನಕಾಯಿಯನ್ನು ಹಾಕಿದ್ದೀವಿ ಬಾಳರಲ್ಲಿ ಅವರಿಯನ್ನು ಹಾಕಿದ್ವಿ ನಾವು ಈಗೆಲ್ಲ ತೆಗಿ ಇದು ಹೋಗುವಂಥ ಸಮಯ ಇದೆಲ್ಲ ಈಗ ಇದನ್ನು ಇನ್ನೊಂದು ವಾರ ತಿಂಗಳಲ್ಲಿ ನಾವು ಈ ಬದ್ನಿಯನ್ನು ತೆಗೆದುಬಿಡ್ತೀವಿ ಮತ್ತು ಮುಂದಿನ ಮುಂಗಾರಿಗೆ ಏನು ಹಾಕಬೇಕು ಅದಕ್ಕೆಲ್ಲ ತಯಾರು ಮಾಡಿಕೊಳ್ಳುವಂಥದ್ದು ಅದಕ್ಕಾಗಿ ರೈತ ಬಾಂಧವರು ಇಷ್ಟು ಯೋಚನೆಯಲ್ಲಿ ನಾವು ಈ ಸಮಗ್ರ ಕೃಷಿಗಳನ್ನು ಮಾಡೋದರಿಂದ ಈ ಅದೇ ತಾವು ಆಗಲೇ ಈ ಆತ್ಮಹತ್ಯೆಗಳು ಕಡಿಮೆ ಆಗ್ಬೋದು ಅನ್ಸ್ ಖಂಡಿತ ಖಂಡಿತ ಯಾಕಂದರೆ ನೋಡಿ ಈಗ ಆತ್ಮಹತ್ಯೆ ವಿಚಾರ ನಾವು ಮಾತಾಡ್ತೀವಿ ಇದು ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರ ರೈತ ನಾನೇ ಒಂದೊಂದು ಸಾರಿ ಯಾಕಪ್ಪ ಮಾಡಬೇಕು ಇದನ್ನ ಅಂತೇಳಿ ಅನಿಸ್ಬಿಡ್ತೈತಿ ಆದರೂ ನಮ್ಮ ರೈತರಿಗೆ ಅನುಕೂಲ ಆಗಲಿ ನಮ್ಮ ರೈತ ಬಾಂಧವರೆಲ್ಲ ಇದರಿಂದ ಒಂದಿಷ್ಟು ಮಾರ್ಗದರ್ಶನ ಅವ್ರಿಗೆ ಸಿಗಲಿ ಅನ್ನೋ ದೃಷ್ಟಿಕೋನದಿಂದ ನಾವು ಹಾಕಿದ್ದು ಕೃಷಿ ಅಂದ್ರೆ ಅದು ಸಮಸ್ಯೆಗೆ ಅನ್ನುವಂಥದ್ದನ್ನು ನಾವು ಏನು ಕಾಣ್ತಾ ಇದ್ದೀವಲ್ಲ ನಿಜವಾಗ್ಲೂ ಒಂದು ಕಡೆಯಿಂದ ಸಮಸ್ಯೆ ಅನಿಸುತ್ತೆ ಆದರೆ ನಿಜವಾಗ್ಲೂ ನಾವು ಸಮಯಕ್ಕೆ ತಕ್ಕಂತೆ ಬರುವಂಥ ಬೆಳೆಗಳನ್ನು ಹಾಕಿದರೆ ಭಾಳ ಅನುಕೂಲದಾಯಕ ಲಾಭದಾಯಕ ಅದಕ್ಕಾಗಿ ನಾವು ಸಮಗ್ರ ಬೇಸಾಯದಲ್ಲೇ ತೊಡಗಬೇಕು ಅನ್ನುವಂಥದ್ದು ಒಂದು ತೋಟದಲ್ಲಿ ಅಥವಾ ಒಂದು ಕೃಷಿ ಜಮೀನಿನಲ್ಲಿ ಒಂದೇ ಥರದ ಬೆಳೆಗಳನ್ನು ಯಾವತ್ತೂ ಹಾಕಬಾರ್ದು ಆಯಾ ವಲಯಕ್ಕೆ ತಕ್ಕ ಹಾಗೆ ಆಯಾ ವಾತಾವರಣಕ್ಕೆ ತಕ್ಕ ಹಾಗೆ ಯಾವ್ಯಾವ ಕಾಲಕ್ಕೆ ಏನೇನು ಬೆಳೆಗಳು ಬರ್ತಾವಲ್ಲ ಆ ಬೆಳೆಗಳನ್ನು ಹಾಕಿ ಆದಾಯವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈಗ ನಾವು ನಾಲ್ಕೈದು ತಿಂಗಳಲ್ಲಿ ಮೆಣಸಿನಕಾಯಿ ಅದರ ಜೊತೆಗೆ ಈ ಬದನೆಕಾಯಿನ ಸೌತೆಕಾಯಿನ ಅವರಿಯನ್ನು ತಕ್ಕೊಂಡಿವಿ ಈಗ ಈಗ ಇದರಲ್ಲಿ ಒಂದು ಪೇರುದಲ್ಲಿ ಒಂದು ಬೆಳೆ ಬಂದ್ಬಿಟ್ಟೈತೆ ಈಗ ಮತ್ತು ಪ್ರೋನಿಂಗ್ ಮಾಡೇವಿ ಮತ್ತು ಹೊಳ್ಳಿ ವಾಪಸ್ಸು ಕಾಯಿ ಬಿಡ್ತದೆ ಮತ್ತು ಮಾರ್ಕೆಟಿಂಗ್ ಕಳಿಸ್ತೀವಿ ಅಂದರೆ ವರ್ಷ ಪೂರ್ತಿ ಇಡೀ ರೈತಿನ ಕೈಯಲ್ಲಿ ದುಡ್ಡು ಆಡ್ತು ಅಂತಂದರೆ ಅವನ ಮನೋಬಲ ಹೆಚ್ಚುತ್ತೆ ಅದರ ಜೊತೆಗೆ ಕೃಷಿಯನ್ನು ಬಹಳ ಆನಂದದಿಂದ ಮಾಡ್ತಾನೆ ಅನ್ನುವಂಥದ್ದು ಅದಕ್ಕಾಗಿ ಸಮಗ್ರ ಕೃಷಿ ಬೇಸಾಯವನ್ನು ಮಾಡಿದರೆ ಭಾಳ ಒಳ್ಳೆಯದು ಅನ್ನುವಂಥದ್ದು ನಮ್ಮ ರೈತ ಬಾಂಧವರಲ್ಲಿ ನಮ್ಮದೊಂದು ಕಳಕಳಿ ಮನವಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತಮಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರಲ್ಲಿ ನಮ್ಮ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ